Subscribe now and press the bell icon. Never miss an update. ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಹಾಕರಿಗೆ ಸ್ವಾಗತ ಇವಾಗ ನಾನು ನಿಮಗೆ ಫ್ರೆಶ್ ಆಗಿ ತೊಗರಿ ಕಾಳು ಇವಾಗ ಮಾರ್ಕೆಟಲ್ಲಿ ತುಂಬ ಸಿಗ್ತಾ ಇದೆ ಇದೆ ಅಲ್ವಾ ಅದರದ್ದು ಪುಲಾವ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ನೋಡಿ ಇವಾಗ ಫ್ರೆಶ್ ತೊಗರಿ ಕಾಳನ್ನ ಸುಲಿಯೋದು ತೋರಿಸ್ತಾ ಇದ್ದೀನಿ ತೊಗರಿ ಕಾಳು ನೋಡಿ ಸುಲಿತಾ ಇದ್ದೀನಿ ಸುಲಿದ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ ಇಟ್ಸ್ ತುಂಬ ಒಳ್ಳೇದು ಇದು ಇದಕ್ಕೆ ಹೆಲ್ತಿಗೆ ಮತ್ತು ವೆಯ್ಟ್ ಲಾಸ್ ವೆಯ್ಟ್ ಗೆ ಕೂಡ ತುಂಬ ತೊಗರಿ ತೊಗರಿಕಾಳು ಈಗ ನೋಡಿ ಅದಕ್ಕೆ ಮಸಾಲೆ ತಯಾರು ಮಾಡೋಣ ಎರಡು ಟೇಬಲ್ ಸ್ಪೂನು ತೆಂಗಿನ ತುರಿ ಹಾಕೊಳ್ಳಿ ಮಿಲ್ಡರ್ ಬೌಲ್ಗೆ ಹಾಗೆ ಎರಡೇ ಎರಡು ಗ್ರೀನ್ ಚಿಲ್ಲಿ ಹಾಕೊಳ್ಳಿ ತುಂಬ ಖಾರ ಇದೆ ಅದು ಎರಡು ಟೇಬಲ್ ಸ್ಪೂನು ನೀರುಳ್ಳಿ ಕಟ್ ಮಾಡೋದು ಹಾಕ್ಕೊಡಿ ಮತ್ತು ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಫೈನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಒಂದು ಕಡೆ ಒಂದು ಬೌಲಲ್ಲಿ ತೆಗೆದಿಡಿ ಈಗ ಒಂದು ಟೇಬಲ್ ಸ್ಪೂ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಒಂದು ಕುಕ್ಕರ್ಗೆ ಲೋ ಇಡಿ ಅದಕ್ಕೆ ಅದು ಕಾಯತ್ತಲು ಅದಕ್ಕೆ ಪಲಾವ್ ಎಲೆ ಅಥವಾ ಬೇ ಲೀಫ್ ಎರಡು ಹಾಕಿ ಒನ್ ಟೀ ಸ್ಪೂನು ಕಾಳು ಹಾಕಿ ಅದು ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಇನ್ನೇನಪ್ಪ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ನಾಲ್ಕು ಲವಂಗ ಹಾಕಿ ಎರಡು ಹಸ್ರ ಏಲಕ್ಕಿ ಹಾಕಿ ಹಾಗೆ ಅರ್ಧ ಇಂಚು ಚಕ್ಕೆ ಪೀಸ್ ಹಾಕಿ ಮತ್ತು ಒಂದೇ ಒಂದು ಜಪತ್ರಿ ಮೇಸ್ ಅಂತ ಹೇಳ್ತಾರಲ್ಲ ಜಾಯ್ಪಳದ್ದು ಹೂವು ಅದು ಹಾಕಿ ಹಾಗೆ ಒಂದು ಸ್ಟಾರ್ ಮಸಾಲ ಅದು ಒಂದು ಹಾಕ್ಕೊಳ್ಳಿ ಮತ್ತು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಆ ತುಪ್ಪದಲ್ಲೇ ಪರಿಮಳಯುಕ್ತ ಆಗೋ ತನಕ ಎಲ್ಲದ್ದು ಚೆನ್ನಾಗಿ ಪರಿಮಳ ಬಿಡಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಳ್ಳಿ ಅರ್ಧ ನಿಮಿಷ ಈಗ ಅದಕ್ಕೆ ಕೆಲವು ಗೋಡಂಬಿ ಹಾಕ್ಕೊಳ್ಳಿ ಗೋಡಂಬಿನ ಅದ್ರಲ್ಲಿ ಚೆನ್ನಾಗಿ ಆಗಿ ಅರೋಮೆಟಿಕ್ಕಾಗಿ ಫ್ರೈ ಇದು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಯ್ತು ನೋಡಿ ಇವಾಗ ಅರೋಮೆಟಿಕ್ ಈಗ ಒನ್ ಟೀ ಸ್ಪೂನ್ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ಮತ್ತು ಚೆನ್ನಾಗಿ ಅದ್ರದ್ದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಪರಿಮಳಯುಕ್ತ ಗಮ್ಮಂತ ಪರಿಮಳ ಬರೋ ತನಕ ಹುರ್ಕೊಳ್ಳಿ ಒಂದು ನಿಮಿಷ ತನಕ ಈಗ ಅದಕ್ಕೆ ಟೂ ಥರ್ಡ್ ಕಪ್ಪು ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಒಂದರಿಂದ ಎರಡು ನಿಮಿಷದ ತನಕ ಚೆನ್ನಾಗಿ ತುಪ್ಪದಲ್ಲಿ ಮತ್ತು ಆ ಮಸಾಲೆಗಳೆಲ್ಲ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ ನೋಡಿ ಈಗ ನೀರುಳ್ಳಿ ಈಗ ನೋಡಿ ಟ್ರಾನ್ಸ್ಲೂಸೆಂಟ್ ಆಯ್ತು ಹೋದ ಕಲರ್ ಚೇಂಜ್ ಆಗಿಬಿಡ್ತು ಈಗ ಅದಕ್ಕೆ ಒನ್ ಫಿಫ್ತ್ ಟೀ ಸ್ಪೂನು ಅರಶಿನ ಪುಡಿ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಜಸ್ಟ್ ಒಂದು ಅದಕ್ಕೆ ಸ್ಟೀರ್ ಕೊಟ್ಬಿಟ್ಟು ಅದು ಅದರಲ್ಲಿ ಮಿಕ್ಸ್ ಆಗೋ ತನಕ ಮತ್ತು ಎರಮೆಟಿಕ್ ತನಕ ಫ್ರೈ ಮಾಡಿ ಈಗ ಅರ್ಧ ಕಬ್ಬಕ್ಕೆ ಕಟ್ ಮಾಡಿರೋಂಥ ಟೊಮೆಟೊಸ್ ಹಾಕ್ಕೊಳ್ಳಿ ಅದನ್ನು ಮಶಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಆಗ್ಬೋದು ಮಸಿ ಆಗಲಿಕ್ಕೆ ಇವಾಗ ನೋಡಿ ಆಯಿತು ನೋಡಿ ಹೌದಾ ಈಗ ಅದಕ್ಕೆ ನಾವು ಮಸಾಲೆ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ತಿಕ್ಕನಾಗಿ ಹಸಿ ವಾಸನೆ ಹೋಗಿ ಗಮ್ಮಂತ ಪರಿಮಳಯುಕ್ತ ಆಗೋ ತನಕ ಅದರಲ್ಲೇ ಚೆನ್ನಾಗಿ ಒಂದು ಹುರ್ಕೊಳ್ಳಿ ಒಂದು ನಿಮಿಷ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ನೋಡಿ ತಿಕ್ಕನಾಗ್ಬಿಡ್ತದೆ ಪರಿಮಳಯುಕ್ತ ಯುಕ್ತ ಆಯಿತು ಈಗ ಅದಕ್ಕೆ ಒನ್ ಟೀ ಸ್ಪೂನು ಕಸೂರಿ ಮೆತಿ ಹಾಕಿ ಮತ್ತು ಮುಕ್ಕಾಲು ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿ ಅದನ್ನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಸೊ ದಟ್ಟು ಅದು ಸೀನ್ ಹೋಗೋದಿಲ್ಲ ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ ಹಾಂ ಇದೆಲ್ಲ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಈಗ ಅದಕ್ಕೆ ಅರ್ಧ ಕಪ್ಪು ಕಟ್ ಮಾಡಿರುವಂಥ ಕ್ಯಾರೆಟ್ಸ್ ಹಾಕಿ ಹಾಗೆ ಅರ್ಧ ಕಪ್ಪು ಬೀನ್ಸ್ ಹಾಕಿ ಮತ್ತು ಅರ್ಧ ಕಪ್ಪು ಕಾಲಿಫ್ಲವರ್ ಫ್ಲವರೆಟ್ಸ್ ಕಟ್ ಮಾಡಿ ತೊಳೆದು ಉಪ್ಪಿನಿಂದ ಎಲ್ಲ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕೊಳ್ಳಿ ಮತ್ತು ಒಂದು ಕಪ್ಪು ಫ್ರೆಶ್ ಕಾಳು ಹಾಕೊಳ್ಳಿ ನಾನು ಯಾವತ್ತೂ ನಂದು ಪುಲಾವು ಅದರಲ್ಲೆಲ್ಲ ವೆಜಿಟೇಬಲ್ಸ್ ಜಾಸ್ತಿ ಯಾಕಂದರೆ ಹೆಲ್ತಿಗೆ ವೆಜಿಟೇಬಲ್ಸ್ ತುಂಬ ಒಳ್ಳೆಯದಲ್ವಾ ಅದಕ್ಕೆ ಫ್ರೆಶ್ ವೆಜಿಸ್ ಯಾವತ್ತೂ ಜಾಸ್ತಿ ಹಾಕ್ತೀನಿ ನಿಮಗೆ ಚೆನ್ನಾಗಿ ಅದನ್ನು ಕಂಬೈನ್ ಆಗೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಒಂದು ಕಪ್ಪು ಬಾಸುಮತಿ ಅಕ್ಕಿ ವಾಶ್ ಮಾಡಿ ತೊಳೆದು ರಿನ್ಸ್ ರಿನ್ಸ್ ಮಾಡಿ ತೊಳ್ದಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಅದನ್ನು ಈಗ ಅದಕ್ಕೆ ಬಿಸಿ ನೀರು ಹಾಕಿ ನಾನು ಮಿಕ್ಸಿ ಬೌಲ್ನ ತೊಳೆದಿದ್ದಕ್ಕೆ ಬಿಸಿ ತೊಳೆಯೋದಕ್ಕೆ ಬಿಸಿ ಹಾಕಿಟ್ಟಿದ್ದೀನಿ ಮತ್ತು ಮೆಷರ್ ಮಾಡಿಟ್ಟಿದ್ದೀನಿ ಅಷ್ಟು ಹಾಕ್ಕೊಳ್ಳಿ ಮತ್ತೊಂದು ಮಿಕ್ಸ್ ಕೊಡಿ ಚೆನ್ನಾಗಿ ಆಯ್ತಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಲಿಡ್ ಹಾಕ್ಬಿಟ್ಟು ಲಿಡ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಹತ್ತು ನಿಮಿಷ ತನಕ ಲೋ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ ಇವಾಗ ನೋಡಿ ಆಯಿತು ನೋಡಿ ಏನಾಗಿದೆ ನೋಡಿ ಓಪನ್ ಮಾಡಿ ಚೆಕ್ ಮಾಡಿ ಈಗ ವಾಹ್ ಎಮ್ಮಿ ಪಲಾವ್ ತುಂಬ ಚೆನ್ನಾಗಾಗಿದೆ ಗಮ್ಮಂತ ಫ್ರೀ ಮಾಡೋ ಬರ್ತಾ ಇದೆ ರೆಡಿ ಆಯ್ತು ಇವಾಗ ನಿಮಗೆ ತೊಗರಿಕಾಳು ಪಲಾವು ಇದನ್ನು ನೀವು ಏನು ಬೇಕಾದರೂ ಅಂದರೆ ಯಾವುದಾದ್ರೂ ಸೈಡ್ ಡಿಶ್ ಜೊತೆ ರಾಯ್ತದ ಜೊತೆ ಎಂಜಾಯ್ ಮಾಡ್ಬೋದು ಸ್ವಲ್ಪ ಲೆಮನ್ ಜ್ಯೂಸ್ ಬೇಕಾದರೆ ಅದಕ್ಕೆ ಸ್ವೀಸ್ ಮಾಡಿಕೊಡಿ ನೀವು ಪ್ಲೇಟಲ್ಲಿ ಸರ್ವ್ ಮಾಡಬೇಕಾದ್ರೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಲವು ಲಿಂಕ್ಸ್ ಹಾಕಿರ್ತೇನೆ ಕೆಳಗಡೆಗೆ ಚೆಕ್ ಮಾಡಿ ರೆಸಿಪಿ ಕೂಡ ಇರುತ್ತೆ ಬಾಯ್ ಫನಾವ್